ಅಂದುಕೊಂಡಂತೆ ಎಲ್ಲವೂ ಸಲೀಸಾಗಿ ನಡೆದ್ರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ ಮೂರು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಬಯೋಪಿಕ್ ಲೀಡರ್ ರಾಮಯ್ಯ ತೆರೆ ಕಾಣಲಿದೆ ವಿಶೇಷ ಅಂದರೆ ವಿಜಯ್ ಸೇತುಪತಿಯವರು ಪ್ಯಾನ್ ಇಂಡಿಯಾ ಸಿನಿಮಾದ ಹೀರೋ ಆಗಬಹುದು ಅನ್ನುವಂತಹ ಚರ್ಚೆ ನಡೆದಿತ್ತು ಆದ್ರೀಗ ಕರ್ನಾಟಕದ ಅತ್ಯಂತ ಪ್ರಭಾವಿ ಹೀರೋ ಅತಿ ಹೆಚ್ಚು ಫ್ಯಾನ್ ಫಾಲೋಯರ್ಸ್ ಹೊಂದಿರುವಂತಹ ಹೀರೋ ಚಾಲೆಂಜಿಂಗ್ ಹೀರೋ ಸಿನಿಮಾದ ನಾಯಕರಾಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನೋದನ್ನ ಇವತ್ತು ರಾಮನವಮಿಯ ದಿನ ನಿರ್ದೇಶಕರು ಪೋಸ್ಟರ್ ಅನ್ನು ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಅಲ್ಲಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಜೀವನವನ್ನ ಆಧರಿಸಿ ತೆರೆ ಕಾಣ್ತಿರುವಂತಹ ಈ ಲೀಡರ್ ರಾಮಯ್ಯ ಸಿನಿಮಾದ ಪೋಸ್ಟರ್ ಹೇಳ್ತಿರೋದೇನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮೊಟ್ಟ ಮೊದಲ ಫೈಟ್ ಸೀನ್ ಅದು ಸಿದ್ದರಾಮಯ್ಯ ಅವರ ಬದುಕಿನ ಮಾಸ್ ಎಂಟ್ರಿ ಸೀನ್ ಅದು ಯಾಕಂದರೆ ಅವತ್ತು ನಡೆದಿದ್ದು ಬಹುದೊಡ್ಡ ಗಲಾಟೆ ಮೈಸೂರು ಜಿಲ್ಲಾ ರಾಜಕಾರಣದ ಮಟ್ಟಿಗೆ ಆ ಗಲಾಟೆಯನ್ನು ಜಯಪುರದ ಜನ ಮರೆಯೋದಿಲ್ಲ ಯಾಕಂದರೆ ಜಯಪುರ ಹೋಬಳಿ ಏನಿದೆ ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಒಂದು ಗಲಾಟೆ ನಡೆಯುತ್ತೆ ಅವತ್ತು ಮೊಟ್ಟ ಮೊದಲ ಸಲ ಭಾರತೀಯ ಲೋಕದಳದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಂತಹ ಸಿದ್ದರಾಮಯ್ಯ ಅವರು ಪ್ರಚಾರಕ್ಕೆ ಹೋದಾಗ ಒಂದು ಗಲಾಟೆ ನಡೆಯುತ್ತೆ ಪೊಲೀಸ್ ವರ್ಸಸ್ ಸಿದ್ದರಾಮಯ್ಯ ವಕೀಲ ರಾಮಯ್ಯನ ಮಧ್ಯೆ ಫೈಟ್ ನಡೆಯುತ್ತೆ ಆ ಸಂದರ್ಭ ಜನರ ಮಧ್ಯೆಯಿಂದ ಎದ್ದು ಬರುತ್ತೆ ಒಂದು ಗರ್ಜನೆ ಅನ್ನುವಂಥದ್ದು ಸಿನಿಮಾದ ಆ ಓಪನಿಂಗ್ ಸೀನ್ ಆಗುತ್ತೆ ಅನ್ನುವಂಥದ್ದನ್ನು ನಿರ್ದೇಶಕರು ಚರ್ಚೆ ಮಾಡಿರುವಂತಹ ಸಂಗತಿ ಇದಿಷ್ಟೇ ಅಲ್ಲ ಆ ಪೋಸ್ಟರನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಸ್ಪಷ್ಟವಾದ ಸಂಗತಿಯನ್ನ ನಿರ್ದೇಶಕರು ಹೇಳಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಸಿದ್ದರಾಮಯ್ಯ ಅವರಲ್ಲಿರುವಂತಹ ಮಾಸ್ ಲೀಡರ್ಶಿಪ್ ಗುಣವನ್ನ ಎತ್ತಿ ತೋರಿಸುವಂಥದ್ದು ನೋಡಿ ಎ ಕಿಂಗ್ ರೈಸ್ಡ್ ಬೈ ದ ಪೀಪಲ್ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಕೂಡ ಇದರಲ್ಲಿದೆ ಲೀಡರ್ ರಾಮಯ್ಯ ಅನ್ನುವಂತಹ ಪೋಸ್ಟರನ್ನು ನೋಡಿದ್ರೆ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮೈಸೂರು ಅನ್ನುವಂತಹ ಬಿಲ್ಡಿಂಗ್ ಮುಂದೆ ಪೊಲೀಸರು ಮತ್ತು ಜನರ ಮಧ್ಯೆ ಫೈಟ್ ನಡೆಯುತ್ತೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಇಲ್ಲಿ ಓರ್ವ ನಾಯಕ ಕಾಣಿಸ್ತಿದ್ದಾರೆ ಆ ನಾಯಕನೇ ಮೈಸೂರು ಜಿಲ್ಲೆಯ ನಾಯಕ ಸಿನಿಮಾದ ಮಟ್ಟಿಗೆ ಚಾಲೆಂಜ್ಗೆ ಚಾಲೆಂಜ್ ಹಾಕಿ ಗೆದ್ದಂತಹ ನಾಯಕ ಆ ಪೋಸ್ಟ್ರಲ್ಲೂ ಕೂಡ ಕಾಣಿಸ್ತಿದ್ದಾರೆ ಹಾಗಿದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಸಿನಿಮಾ ಅವರ ಬದುಕಿನ ಹಲವು ಘಟನೆಗಳನ್ನು ಆಧರಿಸಿ ತೆಗೆತಿರುವಂತಹ ಈ ಸಿನಿಮಾದಲ್ಲಿ ಕರ್ನಾಟಕದ ಒಬ್ಬ ಅಚ್ಚುಮೆಚ್ಚಿನ ನಟ ಅವರ ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನೋದಾದರೆ ಆ ನಟ ದರ್ಶನ್ ಅವರು ಇದ್ದಿರಬಹುದಾ ಯಾಕಂದರೆ ಬಹುಪಾಲು ಜನ ಬಯಸುವಂಥದ್ದು ಅದೇ ಸಿದ್ದರಾಮಯ್ಯ ಅವರ ಪಾತ್ರವನ್ನು ದರ್ಶನ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ ಎನ್ನುವಂಥದ್ದು ಇದು ಒಂದು ಕಡೆ ಮತ್ತೊಂದು ಕಡೆ ಈ ಸಿನಿಮಾ ದ ಟ್ರೈಲರ್ ಚುನಾವಣಾ ಪ್ರಚಾರದ ದಿನಾಂಕ ಮುಗಿಯೋಕ್ಕೂ ಮುಂಚೆನೇ ಬೆಂಗಳೂರಿನ ಪ್ಯಾಲೆನ್ಸ್ ಗ್ರೌಂಡ್ನಲ್ಲಿ ದೊಡ್ಡ ಜನಸಂದಣಿಯ ಮಧ್ಯೆ ಟ್ರೈಲರ್ ರಿಲೀಸ್ ಮಾಡಲಿಕ್ಕೆ ಮತ್ತೆ ಮಹತ್ವದ ಕಾರ್ಯಕ್ರಮ ಮಾಡಲಿಕ್ಕೆ ಈ ಸಿನಿಮಾ ತಂಡ ಸಜ್ಜಾಗಿದೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ಮಾಸ್ ಎಂಟ್ರಿಯ ಫಸ್ಟ್ ಸೀನ್ ಜಯಪುರದ ಗಲಾಟೆಯಿಂದ ಶುರುವಾಗುತ್ತೆ ಆ ಗಲಾಟೆಯ ಪ್ರಕರಣದಿಂದ ಶುರುವಾಗುತ್ತೆ ಅನ್ನುವಂಥದ್ದು ಹಾಗಿದ್ರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ನಿಜಕ್ಕೂ ಕರ್ನಾಟಕದಾಚೆ ಆಂಧ್ರದಲ್ಲಿ ತಮಿಳುನಾಡಲ್ಲಿ ತೇ ಮಲಯಾಳಂ ಕೇರಳದಲ್ಲೂ ಕೂಡ ಒಂದು ಘನ ದಿಗ್ವಿಜಯವನ್ನ ಸಾಧಿಸುತ್ತಾ ಸಿದ್ದರಾಮಯ್ಯ ಅವರ ಬದುಕನ್ನು ಆಧರಿಸಿ ತೆಗೆತಿರುವಂತಹ ಈ ಲೀಡರ್ ರಾಮಯ್ಯ ಸಿನಿಮಾದ ಬಗ್ಗೆ ಮತ್ತು ಸಿನಿಮಾ ನಟ ಬದಲಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈಕ್ ಕಾಣುತ್ತೆ